ಮೋದಿಯವರು ದೇವಸ್ಥಾನ ಬದಲು ಆಶ್ರಮವನ್ನು ಕಟ್ಟಬಹುದಾಗಿತ್ತು, ಸ್ಕೂಲ್ ಕಾಲೇಜ್ಗಳನ್ನು ಕಟ್ಟಬಹುದಾಗಿತ್ತು. ಆಡಂಬರದ ಪೂಜೆ ಇವ್ರಿಗೆ ಏನಕ್ಕೆ ಬೇಕೆ ಅಂತ ಕೇಳ್ತಾರೆ. ಆಡಂಬರದ ಪೂಜೆ ಮಾಡೋದ್ರಿಂದ ಮಲಗಿರೋ ಜನಗಳನ್ನು ಬಡದೆಬ್ಬಿಸ್ತಿರ್ತಾರೆ ಮೋದಿಗಳು. ಅದನ್ನೊಂದು ಅರ್ಥ ಮಾಡ್ಕೋಬೇಕು. ಶಾಲಾ ಕಾಲೇಜುಗಳು ಇಲ್ಲ ಇಲ್ಲ ಅಂತಾರೆ. ಎಷ್ಟೋ ಶಾಲಾ ಕಾಲೇಜುಗಳು ಆಗಿದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಬಗ್ಗೆ ಎಷ್ಟೊಂದು ಅವರು ಸಲಹೆ ಸಹಕಾರಗಳನ್ನು ಕೊಡುತ್ತಿದ್ದಾರೆ. ಇದು ಯಾವ ಜನಗಳಿಗೂ ಕಣ್ಣು ಕಾಣ್ತಾ ಇರಲಿಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನಕ್ಕೆ ಕಟ್ಟಿದ್ದಾರೆ ಅಂತಾರೆ. ರಾಮ ಭಕ್ತಿಗಾಗಿ, ದೈವ ಭಕ್ತಿಗಾಗಿ ದೇವರನ್ನು ನಿರ್ಮಿಸಿದ್ದಾರೆ. ಅಲ್ಲಿರುವ ಜನಗಳಿಗಾಗಿ, ಜನಗಳಿಗೋಸ್ಕರ ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಅದು ಯಾವ ಜನಗಳಿಗೂ ಕಾಣುತ್ತಿಲ್ಲ. ಬಿಟ್ಟಿ ಭಾಗ್ಯ ಹಿಂದೆ ಓಡುತ್ತಿದ್ದಾರೆ. ಬಿಟ್ಟಿ ಭಾಗ್ಯ ಎಷ್ಟು ದಿನ ನಡೆಯುತ್ತೆ? ಕೇಂದ್ರ ಸರ್ಕಾರದಿಂದ 4-6 ಸಾವಿರ, ರಾಜ್ಯ ಸರ್ಕಾರದಿಂದ 4 ಸಾವಿರ, 10 ಸಾವಿರ ರೈತರಿಗೆ ದುಡ್ಡನ್ನು ಕೊಡುತ್ತಿದ್ದರು. ಈಗಿರುವ ಸರ್ಕಾರ ಅದರಲ್ಲಿರುವ 4 ಸಾವಿರನ್ನು ಕಿತ್ತುಕೊಂಡು ಈಗಿನ ಬಿಟ್ಟಿ ಭಾಗ್ಯಕ್ಕೆ ಅದು ಇದು ಮಾಡಿದೆ, ಕೊಡ್ತಾ ಇದೆ. ಅದು ಎಷ್ಟು ವರ್ಷ ಕೊಡುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಜನಗಳನ್ನು ಅದು ಅರ್ಥ ಮಾಡ್ಕೋಬೇಕು. ಬಿಟ್ಟಿ ಭಾಗ್ಯದಿಂದ ಕೆಲಸ ಕಾರ್ಯಗಳನ್ನು ಬಿಟ್ಟು ಸೋಮಾರಿಗಳಾಗುತ್ತಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೋಗ ಶಾಲೆಗಳನ್ನು ಎಷ್ಟೊಂದು ತೆರೆದಿದ್ದರು. ಮಕ್ಕಳಿಗೆ, ಹಿರಿಯರಿಗೆ, ವಯಸ್ಕರರಿಗೆ ಆರೋಗ್ಯ ಚೆನ್ನಾಗಿರಲಿ ಎಂದು ಅವರು ಯೋಗ ಶಾಲೆಗಳನ್ನು ಎಷ್ಟೊಂದು ತೆರೆದಿದ್ದರು. ಈಗಿರುವ ಕಾಂಗ್ರೆಸ್ ಸರ್ಕಾರ ಯೋಗ ಶಾಲೆಗಳನ್ನು ಮುಚ್ಚಿದೆ. ಅದನ್ನು ತಿರುಗಾ ಪುನರ್ನಿರ್ಮಾಣ ಮಾಡಬೇಕೆಂದು ಈ ಮುಖಾಂತರ ಕೇಳಿಕೊಳ್ಳುತ್ತೇನೆ. ರೈತರು ರೈತರು ಎಂದು ರೈತರ ಬಗ್ಗೆ ಇಷ್ಟೊಂದು ಹೇಳುವವರು, ರೈತರ ದುಡ್ಡನ್ನು ಕಿತ್ತುಕೊಂಡು ಜನಸಾಮಾನ್ಯರಿಗೆ ಏನಕ್ಕೆ ಕೊಡುತ್ತಿದ್ದಾರೆ ಸಿದ್ದರಾಮಯ್ಯವರು ಗೊತ್ತಾಗ್ತಾ ಇಲ್ಲ. ಅದನ್ನು ತಿರುಗಾ 10 ಸಾವಿರ ಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ಈ ಎಷ್ಟೊಂದು ಬೆಳೆಗಳಿಗೆ ಬೆಲೆನೇ ಇಲ್ಲ, ಬೆಲೆನೇ ನಾವು 1 ವರ್ಷದಿಂದ ಬೆಳೆದಿರೋ ಬೆಳೆಗಳನ್ನು ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ಅದು 4 ಸಾವಿರ ಮೇಲೆ ಏರ್ತಾನೇ ಇಲ್ಲ. ಹುರುಳಿ ಬೀಜದ ಬಗ್ಗೆ ಹೇಳ್ತಾ ಇದ್ದೀನಿ. ಈ ವರ್ಷ ನಾವು ಬೆಳೆದಿರೋದು 50 ಚೀಲಗಳಲ್ಲಿ ಹಂಗೆ ಇಟ್ಟಿದ್ದೀವಿ. ಅದು ಇನ್ನೂ ಏರ್ತಾನೇ ಇಲ್ಲ. 200-300 ಏರ್ತಾ ಇದೆ, ತಿರ್ಗಾ ಸ್ಟಾಪ್. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಹೋದ ವರ್ಷ BJP ಸರ್ಕಾರ ಇತ್ತು, 10 ಸಾವಿರ ರೇಟ್ ಇತ್ತು ಕ್ವಿಂಟಲ್ಗೆ. ಈ ವರ್ಷ 4,200 ರೂಪಾಯಿ ಇದೆ. ನಾವು 50 ಚೀಲ ಬೆಳೆದು ಮನೆಯಲ್ಲೇ ಇಟ್ಟಿದ್ದೀವಿ. ಈಗಿನ ಸರ್ಕಾರ ಏನು ಮಾಡ್ತಾ ಇದೆ, ರೈತರಿಗೆ ಏನು ಅನುಕೂಲಗಳನ್ನು ಮಾಡ್ತಾ ಇಲ್ಲ. ಅದೊಂದು ಅವ್ರು ಎಚ್ಚೆತ್ತುಕೊಳ್ಳಬೇಕು. ಅಕ್ಷತೆಯನ್ನು ನಾವು ಕೊಟ್ಟಿರೋದು, ಅಕ್ಷತೆ ಕೊಟ್ಟು ಓಟ್ ಕೇಳ್ತಾ ಇದ್ದಾರೆ ಇವ್ರು ಹೇಳ್ತಾ ಇದ್ರೆ. ಅಕ್ಷತೆ ಕೊಟ್ಟಿರೋದು ದೇವರ ಭಕ್ತಿ, ದೇವರು ಒಳ್ಳೆಯದು ಮಾಡಲಿ ಅಂತ ಅವ್ರು ಓಟ್ ಕೇಳ್ತಾ ಇಲ್ಲ. ನಿಮ್ಮ ಮನಸ್ಥಿತಿ ಪರಿವರ್ತನೆ ಆಗಲಿ. ಇದು ಸನಾತನ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮ. ಪ್ರತಿ ಮನೆಯಲ್ಲೂ ಒಂದು ಪ್ರತಿ ಮನೆಯಲ್ಲೂ ಕಾರ್ಯಕರ್ತರು, ಕರವೇ ಕಾರ್ಯಕರ್ತರು ಪ್ರತಿ ಮನೆಯಲ್ಲಿಯೂ ಒಬ್ಬೊಬ್ಬರು ಹುಟ್ಟಬೇಕೆಂದು ಕೇಳಿಕೊಳ್ತೇನೆ. ಭಾರತದಲ್ಲಿ ಪ್ರಧಾನಿಯವರು ಮತ್ತೊಮ್ಮೆ ಪ್ರಧಾನಿ ಆದರೆ ಇನ್ನೂ ಎಷ್ಟೋ ಇದು ಜನಗಳು ಉದ್ಧಾರ ಆಗ್ತಾರೆ, ದೇಶ ಉದ್ಧಾರ ಆಗತ್ತೆ. ದೇವಸ್ಥಾನ ಇನ್ನೂ 5 ವರ್ಷ ಆದಮೇಲೆ ನೀವು ಹೋಗಿ ನೋಡಿ, ಈಗಿರೋದಕ್ಕೂ ಆಗಿರೋ ಮುಂದೆ ಬರೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಕಂಡುಕೊಳ್ತೀರಾ. ನೀವೇ ತಿರ್ಗಾ BJPಗೆ ಸೇರ್ತೀರಾ, BJPಗೆ ಓಟ್ ಹಾಕಿ ಇನ್ನೂ ಮುಂದೆ ನಮ್ಮನ್ನು ಉದ್ಧಾರ ಮಾಡೋಕ್ಕೆ, ನಮ್ಮ ಮಕ್ಕಳನ್ನು ನಮಗೋಸ್ಕರ ದುಡಿಯುತ್ತಿರೋ BJP ಸರ್ಕಾರಕ್ಕೆ, ಪ್ರಧಾನಿ ಮಂತ್ರಿಯವರಿಗೆ ಸಹಕರಿಸಿ ನಾವು ಸಾಥ್ ಕೊಟ್ಟರೆ ಅವರು ಮುಂದೆ ಹೋಗಲು ಅನುಕೂಲವಾಗುತ್ತೆ ಎಂದು ಹೇಳುತ್ತೇನೆ. ಜೈ ಜೈ ಶ್ರೀರಾಮ್.